ಕಾಟೇರ ಸಿನಿಮಾದ ಭರ್ಜರಿ ಸಕ್ಸಸ್ ಅನ್ನ ತಂಡ ಸೆಲೆಬ್ರೇಟ್ ಮಾಡ್ತಿದೆ. ವಿದೇಶದಲ್ಲೂ ಕಾಟೇರ ಚಿತ್ರವನ್ನ ರಿಲೀಸ್ ಮಾಡಲು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಪ್ಲಾನ್ ಮಾಡಿದ್ದಾರೆ. ನಿನ್ನೆಯಷ್ಟೇ ದುಬೈನಲ್ಲಿ ಕಾಟೇರ ಸಿನಿಮಾದ ವಿಶೇಷ ಶೋ ಅನ್ನು ಆಯೋಜಿಸಲಾಗಿದ್ದು ದರ್ಶನ್ ಕೂಡ ಭಾಗಿಯಾಗಿದ್ರು. ದುಬೈ ಕನ್ನಡಿಗರು ದರ್ಶನ್ ನೋಡಿ ಫುಲ್ ಖುಷಿಯಾಗಿದ್ದಾರೆ. ಅದರೊಂದಿಗೆ ದರ್ಶನ್ಗೆ ಹೊಸ ಬಿರುದನ್ನು ನೀಡಿದ್ದಾರೆ. ಹೌದು, ಇನ್ಮುಂದೆ ದರ್ಶನ್ ಕರುನಾಡ ಅಧಿಪತಿ. ಹಲವು ವರ್ಷಗಳ ಹಿಂದೆ ಚಾಲೆಂಜಿಂಗ್ ಸ್ಟಾರ್ ಎಂಬ ಬಿರುದನ್ನು ನೀಡಿದ್ರು. ಅಷ್ಟೇ ಅಲ್ಲ, ಬಾಕ್ಸ್ ಆಫೀಸ್ ಸುಲ್ತಾನ್, ಡಿ ಬಾಸ್ ಎಂದು ಅಭಿಮಾನಿಗಳು ಪ್ರೀತಿಯಿಂದ ಕರೆಯುತ್ತಿದ್ರು. ಈಗ ದರ್ಶನ್ ಕನ್ನಡ ಚಿತ್ರರಂಗದಲ್ಲಿ 25 ವರ್ಷ ಪೂರೈಸಿದ್ದಕ್ಕೆ ಕರುನಾಡ ಅಧಿಪತಿ ಎಂದು ದುಬೈ ಕನ್ನಡಿಗರು ನೀಡಿದ್ದಾರೆ. ಇದರ ಜೊತೆ ಯಶಸ್ವಿಯಾಗಿರುವ ಚೌಕ, ರಾಬರ್ಟ್, ಕಾಟೇರ ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವ ತರುಣ್ ಸುಧೀರ್ಗೆ ಹ್ಯಾಟ್ರಿಕ್ ಡೈರೆಕ್ಟರ್ ಎಂಬ ಬಿರುದನ್ನು ದುಬೈ ಕನ್ನಡಿಗರು ನೀಡಿದ್ದಾರೆ. ಹೊರದೇಶದಲ್ಲಿರುವ ಕನ್ನಡಿಗರ ಪ್ರೀತಿ ನೋಡಿ ದಾಸ ದರ್ಶನ್ ಮನಸೋತಿದ್ದಾರೆ. ನಿಜವಾಗ್ಲೂ ಆಕ್ಚುಲಿ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಎಲ್ಲ ಕನ್ನಡಿಗರಿಗೂ ಕೂಡ. ಈ ಚಿತ್ರ ಕಲಾವಿದ ಇಲ್ಲಿಂದಾನೆ ನಮಸ್ಕಾರ ಮಾಡ್ತಾರೆ. ಕತಾರಾಗ್ಬೋದು, ಇಡೀ ಈ ಕಡೆ ಎಲ್ಲಾ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಈ ಸಿನಿಮಾ ಆಕ್ಚುಲಿ ನಮ್ದಲ್ಲ, 29-28 ತಂಗ ನಮ್ದು, 29 ಹಿಂದೆ ಅದು ನಮ್ ಕೈಲಿಲ್ಲ ಆ ಸಿನಿಮಾ. ಆದ್ರೆ ಈ ಸಿನಿಮಾಗೆ ಕೊಡ್ತಾರ ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಇದೆಲ್ಲ. ನೆಕ್ಸ್ಟ್ ಮೂವ್ ಸ್ಟಾರ್ಟ್ ಆಯ್ತು.